ನಮಸ್ಕಾರ ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ತುಲಾ ರಾಶಿ ತುಲಾ ಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ತುಲಾ ರಾಶಿಯವರಿಗೆ ಬರುವಂತಹ ತಿಂಗಳು ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಸುಮಾರಷ್ಟು ಗ್ರಹಗಳ ಸಂಯೋಗ ಮತ್ತೆ ಬದಲಾವಣೆಗಳಾಗ್ತಿದೆ ಈ ಬರುವಂಥ ತಿಂಗಳಲ್ಲಿ ಮಂಗಳನು ಕೂಡ ಎರಡು ವಾರಗಳ ನಂತರ ನಿಮ್ಮ ಪಂಚಮ ಸ್ಥಾನಕ್ಕೆ ಶನಿಯ ಜೊತೆಗೆ ಸಂಯೋಗ ಆಗ್ತಿದೆ ಕೆಲವೊಂದು ವಿಚಾರದಲ್ಲಿ ಅನುಕೂಲಗಳಿದೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇದರ ಜೊತೆಗೆ ರವಿ ನಿಮಗೆ ಲಾಭಾಧಿಪತಿಯಾಗಿ ಷಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ ಎರಡು ವಾರಗಳ ನಂತರ ಎರಡು ವಾರಗಳ ನಂತರ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮತ್ತೆ ಅನುಕೂಲಗಳು ಮತ್ತೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನು ನೋಡುವಂತಹ ತಿಂಗಳಾಗಿರುತ್ತೆ ಗುರುಬಲ ಕೂಡ ಬರುವಂತಹ ತಿಂಗಳು ಇದೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅಭಿವೃದ್ಧಿ ಮತ್ತೆ ಸಮಸ್ಯೆಗಳಿಂದ ಆಚೆ ಬರುವಂತಹ ಅನುಕೂಲಗಳು ಮುಖ್ಯವಾಗಿ ಶುಕ್ರ ನಿಮಗೆ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದು ತುಂಬ ಉತ್ತಮವಾದದ್ದು ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು ಇಷ್ಟು ದಿವಸವರೆಗೆ ಮಾನಸಿಕ ಒತ್ತಡ ಅದರಿಂದ ದೂರ ಇರುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಿದೆ ಒಟ್ಟಾರೆ ತುಲಾರಾಶಿಯವರಿಗೆ ಬರುವಂತಹ ತಿಂಗಳಲ್ಲಿ ಪ್ರಗತಿಪರವಾದದ್ದು ಮತ್ತೆ ಅನುಕೂಲಗಳಾಗುವಂತಹ ತಿಂಗಳಾಗಿರುತ್ತೆ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಈ ಬರುವಂತಹ ತಿಂಗಳಲ್ಲಿ ಮಾನಸಿಕ ಒತ್ತಡದಿಂದ ಆಚೆ ಬರುವಂಥದ್ದು ನೆಮ್ಮದಿಯಾಗಿ ಇರುವಂತಹ ಅವಕಾಶಗಳು ಕೂಡ ಇರುತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ತಿಂಗಳಾಗಿರುತ್ತೆ ಮೊದಲ ಎರಡು ವಾರಗಳ ಕಾಲದಲ್ಲಿ ಒತ್ತಡ ಇದ್ದರೂ ಕೂಡ ಅದನ್ನು ಸಾಮರ್ಥ್ಯದಿಂದ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ಇಂದ ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಿದೆ ಅದರ ಜೊತೆಗೆ ನಿಮ್ಮ ಒಂದು ಜವಾಬ್ದಾರಿ ಆಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮಾಡುವಂಥ ಅವಕಾಶಗಳಾಗಿರ್ಬೋದು ಕಾಂಪಿಟಿಷನ್ನಲ್ಲಿ ನೀವು ಜಯ ಸಾಧಿಸುವಂಥ ಒಂದು ಹುಮ್ಮಸ್ ಆಗಿರ್ಬೋದು ಇದೆಲ್ಲನೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ತುಲಾರಾಶಿಯವರಿಗೆ ಹಣಕಾಸಿನ ಆದಾಯದಲ್ಲಿ ನಿಮ್ಮ ಒಂದು ಸ್ಥಿರತೆಯನ್ನು ನೋಡುವಂತದ್ದು ಇರುತ್ತೆ ಆದಾಯದ ಮಾರ್ಗಗಳಾಗಿರ್ಬೋದು ನಿಮ್ಮ ಆದಾಯದ ಸೋರ್ಸ್ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಇರುತ್ತೆ ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ತೃಪ್ತಿಕರವಾಗಿರುತ್ತೆ ಅದರ ಜೊತೆಗೆ ನಿಮಗೆ ಒಂದು ಸಾಲವನ್ನ ತೀರಿಸುವಂತಹ ಅವಕಾಶಗಳಾಗಿರ್ಬೋದು ಮತ್ತೆ ಒಂದು ದೊಡ್ಡ ಪ್ರಮಾಣದ ದುಡ್ಡನ್ನು ನಿಮ್ಮ ಕೈ ಸೇರುವಂತಹ ಅವಕಾಶಗಳು ಮತ್ತೆ ಅದರ ಮಾರ್ಗಗಳು ಕೂಡ ನೀವು ಕಂಡುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ವೃತ್ತಿಯಲ್ಲಿ ಎರಡು ವಾರಗಳ ನಂತರ ನಿಮಗೆ ತುಂಬಾ ಉತ್ತಮವಾದಂತಹ ಅಭಿವೃದ್ಧಿ ಅನುಕೂಲ ರವಿ ನಿಮಗೆ ಷಷ್ಠ ಸ್ಥಾನಕ್ಕೆ ಹೋದಾಗ ಆಕಸ್ಮಿಕವಾಗಿ ಖರ್ಚುಗಳ ಮೇಲೆ ಕಡಿವಾಣಗಳಾಗುವಂತದ್ದು ಇರುತ್ತೆ ಮತ್ತೆ ಹೊಸ ಅವಕಾಶಗಳಿಂದ ನಿಮಗೆ ದುಡ್ಡು ಕಾಸು ಕೈ ಸೇರುವಂತಹ ಯೋಗಗಳಿರುತ್ತೆ ಹಾಗಾಗಿ ತುಲಾ ರಾಶಿಯವರಿಗೆ ಬರುವಂತಹ ತಿಂಗಳು ಹಣಕಾಸಿನ ವಿಚಾರವಾಗಿ ತೃಪ್ತಿ ಇರುತ್ತೆ ಇದರ ಜೊತೆಗೆ ನೋಡಿ ನಿಮ್ಮ ಸಂಬಂಧಗಳಾಗಿರ್ಬೋದು ನಿಮ್ಮ ಯೋಜನೆಗಳಾಗಿ ನಿಮ್ಮ ಆಂತರಿಕವಾದಂತಹ ಸಾಮರ್ಥ್ಯದಲ್ಲಿ ಅಭಿವೃದ್ಧಿ ಇರುತ್ತೆ ಕಮ್ಯುನಿಕೇಷನ್ ಆಗಿರ್ಬೋದು ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು ಈ ಬರುವಂತಹ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಕೈ ಎತ್ಕೊಂಡ ಪ್ರತಿ ಕೆಲಸ ಕಾರ್ಯಗಳಾಗಿರ್ಬೋದು ಅದರಲ್ಲಿ ವೃದ್ಧಿ ಆಗುವಂಥದ್ದಾಗಿರ್ಬೋದು ಆ ಕೆಲಸ ಕಾರ್ಯಗಳ ಸಕ್ಸಸ್ ಆಗುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ ಒಂದು ಹಂತಕ್ಕೆ ಸಕ್ಸಸ್ ಕೂಡ ಆಗುವಂತಹ ಯೋಗಗಳು ಈ ಬರುವಂತಹ ತಿಂಗಳಿದೆ ಇದರ ಜೊತೆಗೆ ನಿಮಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಆಗುವಂಥ ಅನಕ ಅನಾನುಕೂಲತೆಗಳು ಮೊದಲ ಎರಡು ವಾರಗಳ ಕಾಲ ಮಂಗಳ ಸ್ಥಿತಿ ಚತುರ್ಥದಲ್ಲಿರೋದ್ರಿಂದ ವಿನಾಕಾರಣ ಖರ್ಚುಗಳಾಗುತ್ತೆ ನಿಮ್ಮ ಒಂದು ಸುಖ ಸೌಕರ್ಯಗಳ ಮೇಲಾಗಿರ್ಬೋದು ವಾಹನಗಳ ಮೇಲಾಗಿರ್ಬೋದು ನಿಮ್ಮ ಕುಟುಂಬದವರ ಆರೋಗ್ಯದ ಮೇಲಾಗಿರ್ಬೋದು ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಆದರೂ ಕೂಡ ನಿಮ್ಮ ಒಂದು ಆದಾಯದ ಮಾರ್ಗಗಳು ಮತ್ತೆ ಲಾಭಗಳನ್ನು ನೋಡುವಂತಹ ತಿಂಗಳಿರುತ್ತೆ ನಿಮ್ಮ ಒಂದು ಭೂಮಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸುಮಾರಷ್ಟು ಅನುಕೂಲಗಳಾಗಿರ್ಬೋದು ಒಂದು ಹಂತದ ಯಾವುದಾದ್ರೂ ಒಂದು ವಾಹನ ಖರೀದಿ ಮಾಡೋದಾಗಿರ್ಬೋದು ಅದರ ನಿಟ್ಟಿನಲ್ಲಿ ನಿಮ್ಮ ಒಂದು ಆಸಕ್ತಿ ಆಗಿರ್ಬೋದು ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳಾಗಿರ್ಬೋದು ಕ್ರಯ ವಿಕ್ರಯ ಮಾಡುವಂಥದಂದ್ರೆ ಪರ್ಚೇಸ್ ಸೇಲ್ ಮಾಡುವಂಥ ಅವಕಾಶಗಳು ಈ ಬರುವಂಥ ತಿಂಗಳಲ್ಲಿ ನಾನಾ ರೀತಿಯಾಗಿರುತ್ತೆ ಒಂದು ವಿಚಾರದಲ್ಲಿ ಅಂದರೆ ಸಂತಾನದ ವಿಚಾರದಲ್ಲಿ ಸುಮಾರಷ್ಟು ತೃಪ್ತಿಕರವಾಗಿರುತ್ತೆ ಆದರೂ ಕೂಡ ಮುಖ್ಯವಾಗಿ ಶನಿ ಮತ್ತು ಮಂಗಳ ಪಂಚಮ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಹೊಟ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ ವೈಯಕ್ತಿಕವಾಗಿ ಗಮನವನ್ನು ಕೊಡಬೇಕಾಗತ್ತೆ ರಕ್ತ ಪ ಸಂಬಂಧಪಟ್ಟಂಥ ದೋಷಗಳಾಗಿರ್ಬೋದು ಮತ್ತು ನಿಮ್ಮ ಒಂದು ಕಣ್ಣಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ರಾಹು ರವಿ ಮತ್ತು ಬುಧನ ಸಂಯೋಗ ಎರಡು ವಾರಗಳ ನಂತರ ನಿಮ್ಮ ರೋಗ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇದರ ಜೊತೆಗೆ ಮಕ್ಕಳ ವಿಚಾರದಲ್ಲೂ ಗಮನ ಕೊಡಬೇಕಾಗತ್ತೆ ಆಕಸ್ಮಿಕವಾಗಿ ಗಾಯಗಳಾಗದಿರ್ಬೋದು ಆಕ್ಸಿಡೆಂಟ್ಸ್ ಆಗಿರ್ಬೋದು ಒಂದು ಫಿಸಿಕಲ್ ಇಂಜುರೀಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದರ ಜೊತೆಗೆ ಯಾರು ಇರ್ತಾರೋ ಅವರು ಈ ಬರುವಂಥ ತಿಂಗಳು ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಮಂಗಳ ಮತ್ತೆ ಶನಿಯ ಸಂಯೋಗ ಆಗ್ತಿರೋದ್ರಿಂದ ಆಕಸ್ಮಿಕವಾಗಿ ಯಾರಾದರೂ ಡೆಲಿವರಿ ಸಮಯದಲ್ಲಿ ಪ್ರೀಮೆಚ್ಯೂರ್ ಡೆಲಿವರಿ ಆಗುವಂಥದ್ದಾಗಿರುತ್ತೆ ಇಲ್ಲಾಂದರೆ ಸಿಸರಿನ್ಗಳಾಗುವಂತಹ ಸಾಧ್ಯತೆಗಳು ನೋಡ್ಬೋದು ಬರುವಂಥ ತಿಂಗಳಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸ ಅಂದರೆ ಎಕ್ಸಾಮಿನೇಷನ್ ಅಲ್ಲಿ ಯಾರು ಇರ್ತಾರೋ ಯಾರು ಬರೀತಿರ್ತಾರೋ ಈ ತಿಂಗಳಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಉತ್ತಮವಾದಂತಹ ಪ್ರದರ್ಶನ ಮತ್ತು ಅವರ ಬರವಣಿಗೆ ತಕ್ಕಂಗೆ ಅವರಿಗೆ ಒಂದು ಉತ್ತಮವಾದಂತಹ ಮಾರ್ಕ್ಸ್ಗಳಾಗಿರ್ಬೋದು ಉತ್ತಮವಾದಂಥ ರಿಸಲ್ಟ್ ಅನ್ನು ಕೂಡ ತುಲಾರಾಶಿಯವರು ಸಂತಾನದ ವಿಚಾರದಲ್ಲಿ ಆಗಿರ್ಬೋದು ಯಾರು ತುಲಾರಾಶಿ ಇರ್ತಾರೆ ಅವರಿಗೆ ಉತ್ತಮವಾದಂತಹ ಸ್ಕೋರ್ ಕೂಡ ಮಾಡುವಂಥ ಅವಕಾಶಗಳಿರುತ್ತೆ ಜೊತೆಗೆ ರವಿ ರವಿರಾಹು ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಬುಧನ ಜೊತೆಗೆ ಎರಡು ವಾರಗಳ ನಂತರ ತುಂಬಾ ಉತ್ತಮವಾದಂತಹ ಯೋಗ ವೃತ್ತಿ ಆಗಿರ್ಬೋದು ನಿಮ್ಮ ಒಂದು ಕಾಂಪಿಟೇಷನ್ ಅಲ್ಲಿ ಆಗಿರ್ಬೋದು ಮತ್ತೆ ಉದ್ಯೋಗದಲ್ಲಿ ನಿಮಗೆ ಉತ್ತಮವಾದಂತಹ ಅವಕಾಶಗಳಿರುತ್ತೆ ನೀವು ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಸಾಧಿಸುವಂತಹ ಸಾಮರ್ಥ್ಯ ಮತ್ತೆ ಜಯವನ್ನು ಯೋಗ ಇದೆ ರವಿ ಲಾಭಾಧಿಪತಿಯಾಗಿ ಶಿಷ್ಟದಲ್ಲಿದ್ದಾಗ ಪ್ರತಿ ಕೆಲಸ ಕಾರ್ಯ ಮತ್ತೆ ಶತ್ರುಗಳ ಮೇಲೆ ಜಯ ಆಗಿರ್ಬೋದು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿರ್ಬೋದು ಹಳೆಯ ದುಡ್ಡು ಕಾಸು ಬರದಿದ್ರೆ ಅದನ್ನು ನೀವು ರಿಕವರಿ ಮಾಡೋದಾಗಿರ್ಬೋದು ಒಂದು ದುಡ್ಡು ಕಾಸಿನ ಯೋಗಗಳು ಲೋನ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ವಿದೇಶ ಆಗಿರ್ಬೋದು ಆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾರು ಮಾಡ್ತಿರ್ತಾರೆ ಮತ್ತು ಯಾರು ಫ್ರೀಲ್ಯಾನ್ಸರ್ ಆಗಿ ಮಾಡ್ತಿರ್ತಾರೆ ಅಂಥವ್ರಿಗೆ ಆ ಉದ್ಯೋಗದ ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ ನೀವು ಉದ್ಯೋಗ ಬದಲಾವಣೆ ಮಾಡುವಂತಹ ನಿರ್ಧಾರಗಳಿದ್ರೆ ಅದು ಎರಡು ವಾರಗಳಂತ ಮಾಡಿದ್ರೆ ಅದರಲ್ಲಿ ನಿಮಗೆ ಲಾಭವನ್ನು ಕಾಣುವಂಥದ್ದಾಗಿರ್ಬೋದು ಮುಖ್ಯವಾಗಿ ದೂರದ ಪ್ರಯಾಣ ಮತ್ತು ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಗುರು ಸಪ್ತಮ ಸ್ಥಾನದಿಂದನೇ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳಿರುತ್ತೆ ಯಾರಾದರೂ ಮದುವೆ ವಿಚಾರ ನಿಶ್ಚಿತಾರ್ಥ ಮಾತುಕತೆ ಆಗಿರ್ಬೋದು ಆ ವಿಚಾರದಲ್ಲಿ ಲಾಭಗಳನ್ನು ನೋಡೋದಾಗಿರ್ಬೋದು ಸಂಬಂಧಗಳು ಏನಾದರೂ ಮನಸ್ತಾಪಗಳಿದ್ರೆ ಆ ಮನಸ್ತಾಪಗಳನ್ನ ಸರಿ ಮಾಡಿಕೊಳ್ಳುವಂಥ ಶತ್ರುಗಳೇ ಮಿತ್ರರಾಗುವಂಥದ್ದಾಗಿರ್ಬೋದು ಪತಿ ಪತ್ನಿ ಬಾಂಧವ್ಯದಲ್ಲಿ ವಿರಸಗಳಿದ್ರೆ ಅದನ್ನ ಸರಿ ಮಾಡಿಕೊಳ್ಳುವಂಥ ಅವಕಾಶ ಅನುಕೂಲಗಳಿರುತ್ತೆ ಇಷ್ಟಪಟ್ಟವ್ರ ಜೊತೆ ಮದುವೆ ಆಗುವಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲೂ ಕೂಡ ನೋಡ್ಬೋದು ಶುಕ್ರ ನಿಮ್ಮ ಪಂಚಮ ಸ್ಥಾನದಲ್ಲಿ ಹೋಗ್ತಾನೆ ಆಕಸ್ಮಿಕವಾಗಿ ಸಂಬಂಧಗಳಾಗಿರ್ಬೋದು ಬೆಳೆಯುವಂತಹ ಸಾಧ್ಯತೆ ಯಾರಿಗೆ ಮದುವೆ ವಿಚಾರ ಇರುತ್ತೆ ಅಂಥವರು ಕೂಡ ಈ ಬರುವಂತಹ ತಿಂಗಳಲ್ಲಿ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಉತ್ತಮವಾದಂತಹ ಒಂದು ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ದೂರದ ಪ್ರಯಾಣ ಆಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ದೇವತಾ ಕ್ಷೇತ್ರಕ್ಕೆ ಭೇಟಿ ಮಾಡಬೇಕಾದಂತಹ ಅನುಕೂಲಗಳು ಅವಕಾಶಗಳು ತುಲಾ ರಾಶಿ ತುಲಾ ಲಗ್ನದವ್ರಿಗೆ ಬರುವಂಥದ್ದು ಇರುತ್ತೆ ದೇವರ ಕಾರ್ಯಗಳಲ್ಲಿ ಮತ್ತು ನೆಮ್ಮದಿಯ ಒಂದು ಜೀವನ ಮಾಡೋದಕ್ಕೆ ನಿಮಗೆ ಬೇಕಾದಂಥ ಅವಕಾಶಗಳಾಗಿರುತ್ತೆ ದೇವರ ಅನುಗ್ರಹ ಕೂಡ ನಿಮಗೆ ಈ ತುಲಾ ರಾಶಿಗೆ ಬರುವಂಥ ತಿಂಗಳಲ್ಲಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಲಾಭ ಎರಡು ವಾರಗಳ ನಂತರ ರವಿ ನಿಮಗೆ ಷಷ್ಠ ಸ್ಥಾನದಲ್ಲಿ ಹೋಗೋದ್ರಿಂದ ರಾಹು ಜೊತೆಗೆ ಮತ್ತೆ ಬುಧನು ಕೂಡ ಇರೋದ್ರಿಂದ ನಿಮ್ಮ ಒಂದು ಪ್ರತಿ ಕೆಲಸ ಕಾರ್ಯಗಳು ಜಯ ಮಾಡೋದಾಗಿರ್ಬೋದು ಮತ್ತು ಸಮಸ್ಯೆಗಳನ್ನು ಬಗೆಹರಿಸುವಂಥ ಸಾಮರ್ಥ್ಯ ಮತ್ತು ಡಿಸ್ಪ್ಯೂಟ್ಸ್ಗಳನ್ನು ಮಾತುಕತೆಯಿಂದಲೇ ಬಗೆಹರಿಸುವಂತಹ ಯೋಗಗಳು ಮತ್ತು ಅದರಲ್ಲಿ ಲಾಭ ಕೂಡ ಮಾಡುವಂತಹ ಅವಕಾಶಗಳಿದೆ ಸೊ ಹಾಗಾಗಿ ತುಲಾರಾಶಿಯವರು ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ಪ್ರಗತಿಯನ್ನಾಗಿರ್ಬೋದು ಸಮಸ್ಯೆಗಳನ್ನು ಆಚೆ ಬರುವಂಥದ್ದಾಗಿರ್ಬೋದು ಯಾವುದೇ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಿರುತ್ತೆ ಈ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ಬೋದು ಆದರೆ ಕೋರ್ಟ್ ಕಚೇರಿ ವಾದ ವಿವಾದಗಳಿಂದ ವಿಚಾರಗಳನ್ನು ಹಾಗೆ ಬಗೆಹರಿಸಿಕೊಳ್ಳುವಂತಹ ಯೋಗಗಳು ಕೂಡ ಇದೆ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ತುಲಾರಾಶಿ ತುಲ ಇರುತ್ತೆ ಆಸ್ಪತ್ರೆ ಓಡಾಟಗಳಾಗಿರ್ಬೋದು ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು ಇದರಿಂದ ದೂರ ಉಳಿಯುವಂಥ ಅವಕಾಶಗಳು ಆ ಸಂಬಂಧಪಟ್ಟಂತಹ ಖರ್ಚುಗಳಲ್ಲಿ ಕಡಿಮೆ ಆಗುವಂತಹ ಯೋಗಗಳು ತುಲಾರಾಶಿಯವರಿಗಿದೆ ಏನು ಪರಿಹಾರವನ್ನು ಮಾಡಬೇಕು ತುಲಾರಾಶಿಯವರನ್ನು ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನೀವು ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ ಪ್ರತಿದಿನ ದುರ್ಗಾದೇವಿ ಉಪಾಸನೆ ಮಾಡೋದ್ರಿಂದ ನಿಮ್ಮ ಯೋಚನೆ ಆಗಿರ್ಬೋದು ರಾಹುವಿನ ನೆಗೆಟಿವ್ ಇಂಪ್ಯಾಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಕೇತು ವಯಸ್ಸಾದಿಂದ ಸಂಚಾರ ಇರೋದ್ರಿಂದ ಆಕಸ್ಮಿಕವಾದಂಥ ಆತಂಕ ಭಯ ಇದರಲ್ಲಿ ಕಡಿಮೆ ಆಗುವಂತಹ ಯೋಗ ಇರುತ್ತೆ ಇದರ ಜೊತೆಗೆ ನೀವು ಪ್ರತಿದಿನ ವಿಷ್ಣುವಿನ ಆರಾಧನೆ ಮಾಡುವುದು ಮತ್ತೆ ನಿಮಗೆ ವಿಷ್ಣುವಿನ ಸ್ತುತಿಯನ್ನ ಪಠನೆ ಮಾಡೋದು ಮತ್ತೆ ಪ್ರತಿ ಬುಧವಾರ ದಿವಸ ಹೆಸರು ಕಾಳಿನ ಜೊತೆಗೆ ಹಸಿರು ವಸ್ತ್ರವನ್ನು ದಾನ ಮಾಡಿ ಸುಮಾರಷ್ಟು ಅನುಕೂಲಗಳಾಗುತ್ತೆ ದೈವ ಅನುಗ್ರಹ ಆಗಿರ್ಬೋದು ನಿಮ್ಮ ಒಂದು ಕಷ್ಟಗಳಾಗಿರ್ಬೋದು ಅನಾನುಕೂಲತೆಗಳು ಅದರಿಂದ ಆಚೆ ಬರುವಂಥ ಯೋಗ ಸಾಧ್ಯವಾದರೆ ಈ ಬರುವಂತಹ ತಿಂಗಳಲ್ಲಿ ನೀವು ಪಚ್ಚೆಯನ್ನು ಧಾರಣೆ ಮಾಡಿ ಬೆಳ್ಳಿಯಲ್ಲಿ ಕತ್ತಲಾಯಿತು ನಿಮ್ಮ ಕಿರು ಪಚ್ಚೆನ ಬುಧನ ರತ್ನ ಪಚ್ಚೆ ಧಾರಣೆ ಮಾಡೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳು ಮತ್ತೆ ಅಭಿವೃದ್ಧಿಯನ್ನು ನೋಡುವಂತಹ ತಿಂಗಳಾಗಿರುತ್ತೆ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ